ನಮ್ಮ ಟ್ರೇಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನನಗೆ ನಾಗಭರಣ ಸರ್ ಅವರು ಎರಡು ಮಾತುಗಳನ್ನು ಆಡಿ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆತ್ಮೀಯರೇ, ಪ್ರತಿ ಸಿನಿಮಾವು ಒಂದು ಪ್ರಯೋಗ. ಆ ಪ್ರಯೋಗಶೀಲ ಮನಸ್ಸುಗಳು ಒಟ್ಟಿಗೆ ಸೇರಿದಾಗ ಮಾತ್ರ ಆ ಪ್ರಯೋಗದ ಸಾರ್ಥಕತೆ. ಬಹಳಷ್ಟು ಜನ ಅನ್ಕೋತಾರೆ ಯಾರು ಒಬ್ರು ಈ ಸಿನಿಮಾ ಮಾಡಿದ್ದೀವಿ ಅಂತಂದರೆ ಅದು ಸಾಧ್ಯವೇ ಅಲ್ಲ ಅನ್ನೋ ಮಾತನ್ನು ರಾಘವೇಂದ್ರ ಮೊದಲು ಇಲ್ಲಿ ಹೆಜ್ಜೆ ಇಟ್ಟಾಗಿನಿಂದ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಒಂದು ಸಾಂಘಿಕ ಕೆಲಸವನ್ನು ವೈಯಕ್ತಿಕವಾಗಿ ಅದನ್ನು ತಲುಪಿಸುವಂತಹ ಕೆಲಸವನ್ನು ಸಮುದಾಯಕ್ಕೆ ಸಿನಿಮಾ ಮಾಡುತ್ತೆ. ಅಂತಹ ಅದ್ಭುತವಾದ ಒಂದು ಸಾಂಘಿಕ ಕ್ರಿಯೆ ಈ ಸಿನಿಮಾದಲ್ಲಿದೆ. ನೋಡ್ತಾ ಇದ್ದಾಗ ಪ್ರತಿಯೊಂದು ಚೌಕಟ್ಟು ಕೂಡ ಯಾವುದೋ ಒಂದು ಹೊಸ ರೂಪಕವನ್ನು ನಮ್ಮ ಕಣ್ಣ ಮುಂದೆ ಇಡುತ್ತೆ. ಪ್ರತಿಯೊಂದರಲ್ಲೂ ಪ್ರತಿಯೊಬ್ಬನ ಕೈಚಳಕವೂ ಕಾಣುತ್ತೆ. ಈಗ ನೀವು ನೋಡಿದ ಆ ಚಮತ್ಕಾರ ಏನಿದೆ, ಆ ಮಾಯಾ ಜಾಲ ಏನಿದೆ, ಅದು ಹೃದಯವನ್ನು ತಟ್ಟುತ್ತೆ, ಆ ಹೃದಯದೊಂದಿಗೆ ಮೆದುಳಿಗೆ ತಲುಪುತ್ತೆ. ಎಲ್ಲಿ ಭಾವನೆಗಳನ್ನು ಹಿಡಿದಿಡಬಹುದು, ಆ ಅನುಭವವನ್ನು ನಿಮಗೆ ಕೊಡಬಹುದು ಅನ್ನೋದನ್ನು ನಿರ್ದೇಶಕರ ಒಟ್ಟಿಗೆ ಇಡೀ ತಂಡ ಸಾಕಾರಗೊಳಿಸಿದೆ. ಇದನ್ನು ನಾನು ನೂರು ನೂರು ಶತ ಶತವಾಗಿ ಹೇಳ್ತೇನೆ. ಇದು ಖಂಡಿತ ಪ್ರೇಮಂ ಪೂಜ್ಯಂ ಸ್ನೇಹಂ ಪೂಜ್ಯಂ ಏನು ಅವರ ಶೀರ್ಷಿಕೆಗಳಿದೆ ಅವುಗಳ ಜೊತೆಯಲ್ಲಿ ಅದರ ಸಾಧನೆಯೂ ಹಾಗೆ ಆಗುತ್ತೆ ಅನ್ನುವಂತಹ ನಂಬಿಕೆ ನನಗಿದೆ. ಪ್ರತಿಯೊಬ್ಬ ನಿರ್ದೇಶಕನಲ್ಲೂ ಆ ನಂಬಿಕೆ ಇರಬೇಕು. ಕೊನೆಯ ಘಟ್ಟದವರೆಗೂ ಅದನ್ನು ಸಾಧಿಸುವುದಕ್ಕೆ ಹೊರಡಬೇಕು. ರಾಘವೇಂದ್ರ ಮತ್ತು ಅವರ ತಂಡ, ಆ ತಂಡದಲ್ಲಿ ನಾನೂ ಇದ್ದೇನಲ್ಲವ, ಆ ರೀತಿಯ ಒಂದು ಅನುಭವವನ್ನು ನಾನೂ ಪಡೆದಿದ್ದೇನಲ್ಲವ, ಆ ಅನುಭವದ ಜೊತೆಯಲ್ಲಿ ನನ್ನ ಅರಿವು ಬಹಳ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಅಲ್ವಾ. ಈ ರೀತಿಯ ಹಲವು ಹತ್ತು ಯೋಚನೆಗಳನ್ನು ಅನುಭವಗಳನ್ನು ಅದು ತನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡಿದೆ. ಅದನ್ನು ಅನುಭವಿಸಬೇಕಾದವರು ನೀವು, ಸಿದ್ಧವಾಗಿರಿ 29ಕ್ಕೆ, ಅದಂತೂ ಗ್ಯಾರಂಟಿ. ಹಾಗೆಯೇ ಬಹಳ ಮುಖ್ಯವಾಗಿ ಇವತ್ತಿನ ಕಾಲಘಟ್ಟ, ಕರೋನಾ ನಂತರದ ಕರ್ನಾಟಕದ ಬಗ್ಗೆ ನಾವು ನಿಜವಾಗಿ ಯೋಚಿಸಬೇಕಾದಂತಹ ಪರಿಸ್ಥಿತಿ. ಪ್ರತಿಯೊಬ್ಬನ ಮನಸ್ಥಿತಿಯು ಬದುಕಿನಲ್ಲಿ ಒಳಗಡೆ ಸೇರಿಕೊಳ್ಳುವಂತಹ ಇಂಟ್ರೋವರ್ಟ್ ಆಗಿರುವಂತಹ ಕಾಲಘಟ್ಟದಲ್ಲಿ ಒಬ್ಬ ಡಾಕ್ಟರು ನಿಮ್ಮ ಮನಸ್ಸನ್ನು ಮುದಗೊಳಿಸಲಿಕ್ಕೆ ಹೊರಟಿದ್ದಾರೆ, ನಿಮ್ಮ ಬದುಕನ್ನು ಹದಗೊಳಿಸಲಿಕ್ಕೆ ಹೊರಟಿದ್ದಾರೆ. ಅದರ ಹಿಂದೆ ಇಡೀ ಡಾಕ್ಟರ್ ತಂಡ ಇದೆ ನೋಡಿ. ಎಂತಹ ಒಂದು ಉದಾತ್ತವಾದ ಧ್ಯೇಯ, ಉದಾತ್ತವಾದ ಆಶಯ, ಆ ಆಶಯಕ್ಕೆ ತಕ್ಕ ಒಂದು ವಿಶೇಷವಾದಂತಹ ಸಿನಿಮಾ. ಹೀಗೆ ಕರೋನಾ ನಂತರದ ಕರ್ನಾಟಕ ತನ್ನ ಪ್ರೇಮಂ ಪೂಜ್ಯಂನ್ನು ಸ್ವೀಕರಿಸುವ ಬಗೆ ಇದೆಯಲ್ಲ, ಅದು ಬಹಳ ದೊಡ್ಡ ಬಗೆಯಾಗಬೇಕು. ಕಿಕ್ಕಿರಿದ ಜನಸಂದಣಿಯ ಜೊತೆಯಲ್ಲಿಯೇ ಮನಸ್ಸುಗಳು, ಕನ್ನಡ ಮನಸ್ಸುಗಳು ಅದನ್ನು ಆಳವಾಗಿ ಅನುಭವಿಸಬಹುದು. ಹಾಗಾಗಲಿಂತ ಆಶಿಸ್ತೇನೆ, ನೆನಪಿರಲಿ ಲವ್ಲಿ, ಎಲ್ಲವನ್ನು ಮೀರುವ ಪ್ರೇಮಂ ಪೂಜ್ಯಂ ಅವರದಾಗಲಿ ಅಂತ ಆಶಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಿರಿಯರ ಮಾತುಗಳು ಅಣಿ ಮುತ್ತುಗಳು ಅಂತ ಹೇಳ್ತಾರೆ. ನಿಮ್ಮ ಆಶೀರ್ವಾದ ಇಡೀ ಚಿತ್ರತಂಡಕ್ಕೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್.